ಸಾನಿಯಾ, ಈಗ ಟೈಮ್ ಆಗಿದ್ದ 3:49 ಆಗೈತಿ. ಇಷ್ಟು ಲಘು ಇದ್ದಿದ್ದ ಕಾರಣ ಏನ? ನಾವು ರೋಜಾ ಇರಾಕತ್ತೀವಿ. ನಂದ ಸುಮನಂದ ಇದ ಫಸ್ಟ್ನೇ ರೋಜಾ. ಬರ್ರಿ, ಇವತ್ತಿನ ರೋಜಾ ಹೆಂಗಾಕೈತಿ ಅಂತ ನೋಡೋಣ. ಥಂಡಿ ಭಾಳ ಐತಿ, ಈಗ ಜಳಕ ಮಾಡ್ತಂಗ ನಾನು. ಅಲ್ಲ, ಜಳಕ ಮಾಡ್ಬೇಕು, ಫ್ರೆಶ್ ಅಪ್ ಆಗ್ಬೇಕು ಬಿಡ. ಅದಲ್ಲ, ಆದ್ರೆ ಜಳಕ ಮಾಡೋದು ಹೆಂಗ? ನೀರ್ಲಿ ನಿನಗ್ ಗೊತ್ತಿಲ್ಲ, ಆದ್ರೆ ನೀರ್ ಮಾತ್ರ ಬಿಸಿ ಇರ್ಬೇಕಷ್ಟೆ. ನೀ ಹಲ್ ತಿಕ್ಕೊಂದಿ? ಮತ್ ಹಲ್ ತಿಕ್ಕು, ಹಲ್ ತಿಕ್ಕೋಬೇಕು. ಇರ್ಲಿ, ಅದು ನಿಂದ ಮೊಬೈಲ್ ಕರಿ. ಅದಲ್ಲ, ನೀ ಮೊದಲು ಹಲ್ ತಿಕ್ಕು. ನೀ ರೋಜಾ ಮಾಡ್ತಿ ಇಲ್ಲ ಮಾಡ್ತಿ? ಮತ್ ಹಲ್ ತಿಕ್ಕು ಮೊದಲು. ಬ್ರಷ್ ಇಲ್ಲ, ಹಲ್ಲದಾವ್ ನೀನು. ತಮ್ಮನ್ನಂದು ಬ್ರಷ್ ಇಲ್ಲ ಬಟ್ ಹಲ್ಲದಾವು. ನಾವಂಕರು ಈಗ ಊಟ ಮಾಡಿದ್ವಿ, ಈಗ ನಮ್ಮ ಮಮ್ಮಿ ಪಪ್ಪ ಊಟ ಮಾಡಕತ್ತಾರ. ಮಮ್ಮಿ ಪಪ್ಪ ಅದೀಗ ಒಂದಿನ ರೋಜಾ ನೋಡೋಣ. ಅವ್ರಿಗೆ ಸಂಜೆ ಮಟ ಅಂದ್ರೆ ಮುಖ ಹೆಂಗಾಗಿರ್ತೈತೆ ಅನ್ನೋದು. ಈಗಿಲ್ಲ ತಮ್ಮ, ನಾನು ಊಟ ಮಾಡಿ ವಾಕಿಂಗ್ ಮಾಡಕತ್ತಾಳ. ತಮ್ಮಣ್ಣ, ಇವತ್ ನೀ ಎಷ್ಟು ರೋಜಾ ಇರ್ತಿ? ಒಂದು ರೋಜಾ ಇರ್ತೀಯನ? ನಾ ಎಲ್ಲೋ ಒಂದು 10-20 ರೋಜಾ ಇರ್ತಾಳ ಬಿಡಂತ ತಿಳ್ಕೊಂಡಿದ್ದೆ. ಸುಮ್ಮನೆ ಊಟ ಮಾಡಿದ್ರಿ? ರೈಟ್ ರೈಟ್. ತಮ್ಮನ್ನ ಸಾನು, ನೀನಮ್ಮ? ನಾನು ಊಟ ಮಾಡಿದ್ಯಾ. ತಮ್ಮನ್ನ ನೀನು? ನಾನು ಊಟ ಮಾಡಿದ್ಯಾ. ಸೊ ನೋಡ್ರಿ, ಇದ ರೋಜಾ ಹೆಂಗ್ರಿಪ್ಪ ಅಂತ ಹೇಳಿದ್ರೆ, ರೋಜಾ ಎದಕ್ ಅಂತಾರ ಅಂತ ಹೇಳಿದ್ರೆ, ಬೆಳಿಗ್ಗೆ 5 ಗಂಟೆ ಒಳಗ ಊಟ ಮಾಡ್ಬೇಕ್ರಿ. ಆಮ್ಯಾಗ ಸಾಯಂಕಾಲ ಅಂದ್ರೆ ಸಂಜೆ ಮುಂದೆ 6:47 ಮಟ್ಟ ಏನು ತಿನ್ಬ್ಯಾಡ್ದೆ, ಏನು ಕುಡಿಬ್ಯಾಡ್ದೆ 6:47, 6:50 ಆದ್ಮ್ಯಾಗ ನೀವು ನೀರು ಕುಡಿಬೋದು, ಊಟ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದಕ್ಕೆ ರೋಜಾ ಅಂತಾರ್ರಿ. ಈ ರೋಜಾ ಹೆಂಗೆ ಮಾಡ್ಬೇಕ್ರಿಪ್ಪ ಅಂತೇಳಿದ್ರೆ, ಇದಕ್ಕೆ 3 ಮಾತು ಅದಾವ ರೀ. 3 ಮಾತಿಗೆ ನೀವು ಚೆಂದಾಗಿ ಫಾಲೋ ಮಾಡ್ಬೇಕು. ಆ 3 ಮಾತು ಯಾವ ಯಾವ ಅಂತೇಳಿ ನಾನು ನಿಮಗೆ ಈಗ ಹೇಳ್ತೇನೆ ನೋಡ್ರಿ. ಸಾನಿಯಾ, ಒಂದೇ ಮಾತೇನುವ? ಕೆಟ್ಟದನ್ನು ನೋಡಬಾರ್ದು ಅಂತ ಅಂದ್ರ, ಈಗ ನೋಡ್ ನಾವು ಟೈಮ್ ಪಾಸ್ ಆಗ್ಲಿ ಅಂತ ಟಿವಿ ನೋಡ್ತಿರ್ತೀವಿ, ಮೊಬೈಲ್ ನೋಡ್ತಿರ್ತೀವಿ, ಅದನ್ನೆರಡು ನೋಡಬಾರ್ದ. ಮತ್ ಅದ್ರಾಗ ಪಿಕ್ಚರ್ ನೋಡ್ತಿರ್ತೀವಿ ಕಣ್ಣಾಗ ಕಣ್ಣಿಟ್ಟ, ಅದ್ರಾಗ ಮ್ಯೂಸಿಕ್ ನೋಡ್ತಿರ್ತೀವಿ, ಅದಕ್ಕ ಇದು ಇದನ್ನೆಲ್ಲ ನೋಡಬಾರ್ದ. ಅದಕ್ಕಂತಾರ ರೋಜಾ ಅಂತ. ಇದು ನೋಡ್ರಿ, ಇದು ಒಂದೇ ಮಾತಾತ. ಈಗ ಎರಡನೇ ಮಾತು ಏನಂತ ಹೇಳಿ ನಿಮಗ ಸುಮನ್ ಹೇಳ್ತಾಳೆ. ಸುಮನ್, ಎರಡನೇ ಮಾತು ಏನ? ಎರಡನೇ ಮಾತು ಏನಂತ ಹೇಳಿದ್ರ, ನಾವು ರೋಜಾ ಇದ್ದು ಕೆಟ್ಟದ್ದನ್ನ ಮಾತನಾಡಬಾರ್ದ್ರಿ, ಅಂದ್ರೆ ಕೆಟ್ಟದ್ ಮಾತಾಡಬಾರ್ದ ಅಂತ ಹೇಳಿದ್ರ, ಒಬ್ಬರ ಬಗ್ಗೆ ಚಾಡಿ ಹೇಳಬಾರ್ದ್ರಿ, ಬೈಬಾರ್ದ್ರಿ, ರೋಜಾ ಇದ್ದು ಯಾರ ಮನಸ್ಸು ನೋವಾಗಂಗ ಮಾತಾಡಬಾರ್ದ್ರಿ. ಇದು ಎರಡನೇ ಮಾತು. ಮೂರನೇ ಮಾತು ಏನಂತ ಹೇಳಿ ನಾನು ನಿಮಗೆ ಹೇಳ್ತೇನೆ ನೋಡ್ರಿ. ಮೂರನೇ ಮಾತು ಏನ್ರಿಪ್ಪ ಅಂತ ಹೇಳಿದ್ರೆ, ನಮಗೆ ಟೈಮ್ ಪಾಸ್ ಆಗೋದ್ ಅಂತೇಳಿ ನಾವು ರೆಕಾರ್ಡ್ ಕೇಳಿದ್ವಿ, ಯಾರ ಬಂದು ನಮ್ಮ ಮುಂದೆ ಚಾಡಿ ಹೇಳಾಕತ್ತಾರ ಅದನ್ನ ಕೇಳಿದ್ವಿ ಅಂತ ಹೇಳಿದ್ರೆ, ಇದಕ್ಕೆ ರೋಜಾ ಅನ್ನಂಗಿಲ್ರಿ. ರೋಜಾ ಅಂತ ಹೇಳಿದ್ರೆ ಬರೇ ಉಪವಾಸ ಇರೋದಕ್ಕೆ ರೋಜಾ ಅನ್ನೋದಿಲ್ಲ. ಈ 3 ಮಾತುಗಳನ್ನು ಫಾಲೋ ಮಾಡಬೇಕು. ಈ 3 ಮಾತುಗಳನ್ನು ಯಾರು ಫಾಲೋ ಮಾಡ್ತಾರೆ ಅವ್ರು ಕಂಪ್ಲೀಟ್ ಅಂದರೆ ಅವ್ರ ರೋಜಾ ಚೆಂದಾಗಿ ಆತಪ್ಪ ಅಂಥೇಳಿ ತಿಳ್ಕೊಬೇಕು ನಾವು. ಈ 3 ಮಾತು ಯಾರು ಫಾಲೋ ಮಾಡೋದಿಲ್ಲ ಅಂತ ಇಟ್ಕೋರಿ ನೀವು, ಅವರ ಸಾಯಮಠ ಉಪವಾಸ ಇದ್ದರೂ ಏನು ಫರಕ್ ಬೀಳಂಗಿಲ್ಲ. ಅಂದ್ರೆ ಏನ್ರಿಪ್ಪ ಅಂತ ಹೇಳಿದ್ರೆ, ಅವ್ರ ಸಾಯಮಠ ಉಪವಾಸ ಇದ್ರು ಅದ್ರಲಿಂತ ಏನು ಉಪಯೋಗ ಇಲ್ಲ. ತಮ್ಮನ್ನ, ನೀ ಈಗ ಏನೇನ್ ತಿಂದಿವ? ನಾನು ಮಟನ್, ಚಿಕನ್, ಬಾಂಬರ್ ಸಾರು. ತಮ್ಮನ್ನ ಎಷ್ಟು ಕರೆಗೆ ಮಾತಾಡ್ತಾಳೆ? ಇದೆಲ್ಲ ಸುಳ್ಳ. ಕರೆ ಹೇಳ, ಏನ್ ತಿಂದಿ ನೀನು? ಸಾರು, ಅನ್ನ, ತತ್ತಿ ತಿಂದಿ. ಈಗ ನೀನು ಎಲ್ಲ ತಿಂದಿ ಅಂತ ಹೇಳಿದ್ರೆ ನೀನು ರೋಜಾ ಇದ್ದಂಗ. ಈಗ ಸಂಜೆ ಮುಂದೆ 6:50 ಮಟ ಏನ್ ತಿನ್ನಂಗಿಲ್ಲ? ಬಿಸ್ಕಿಟು ಇಲ್ಲ, ಬ್ರೆಡ್ ಇಲ್ಲ, ಚಾನು ಇಲ್ಲ, ಏನು ಇಲ್ಲ, ನೀರ್ ಸತಿಗೆನೆ ಇಲ್ಲ, ನೀರು ಕುಡಿಯಂಗಿಲ್ಲ. ಇವ ನೋಡ್ರಿ, ರೋಜಾ ಹಿಡಿದ್ವಿ, ಎಲ್ಲ ಮಾಡಿದಿವ್ರಿ, ಈಗ ದೇವ್ರ ಮುಂದೆ ಚಿರಾಕ್ ಹಚ್ಚಿ ದರ್ಗಾಕ್ ಹೋಗ್ಬರಂಬ್ರಿ. ಈಗಿಲ್ಲಿ ನೋಡಬಹುದು.
ಹೇಳಿದ್ರಿ ನೀವು. ಈಗ 5:20 ಮುಂದಂಕರು ಎಲ್ಲ ಕತ್ಲೆ ಐತಿ, ಯಾರು ಇನ್ನೂ ಎದ್ದಿಲ್ಲ, ಎಲ್ಲರೂ ಮಕ್ಕೊಂಡಾರ. ರೋಡ್ ಮೇಲೆ ನೋಡ್ರಿ ಒಂದು ಗಾಡಿ ಇಲ್ಲ, ಅದಕ್ಕೆ ನಾವೀಗ ಆರಾಮ್ಸಿರಿ ರೋಡ್ ಕ್ರಾಸ್ ಮಾಡಿದ್ವಿ. ಹೌದಿಲ್ಲ ಮಮ್ಮಿ? ಮಮ್ಮಿ ಈಗ ಇಲ್ಲೂ ದೀಪ ಹಚ್ತಿ. ಎದಕ್ಕೆ ಮಮ್ಮಿ ಒಳಗೆ ಹಚ್ಚಕತ್ತಿಲ್ಲ? ಕೀಲಿ ಹಾಕ್ಯಾರ, ಬೆಳಿಗ್ಗೆ ತೆಗಿತಾರ ನಾಷ್ಟು ನೋವು ಬಂದ್ರ. ಈಗಂಕರು ನಾವು ಮನೆಗೆ ಬಂದ್ವಿ. ಮಮ್ಮಿ ಹೆಂಗಿತ್ತಲ್ಲ ಕತ್ಲ? ಈಗಂಕರು ನಾವು ಇವತ್ತೊಂದು ಫಸ್ಟ್ ರೋಜ ಇವತ್ತು ಇನ್ನೊಂದು ಅರ್ಧ ತಾಸಿಗೆ ಕಂಪ್ಲೀಟ್ ಆಗ್ತತ್ರಿ. ಅದಕ್ಕೆ ಈಗ ರೋಜ ಬಿಡೋ ಸಂಬಂಧ ಲಗುಲಗ ಅಡಿಗೆ ಮಾಡಕತ್ತೇನಿ. ತಮ್ಮನ್ನ ಅಂಕರು 5 ರೋಜ ಆತ್ ನೋಡು ಬೆಳಿಗ್ಗೆ. ಅಲ್ಲ ಅಡಿಗೆ ಯಾರು ಮಾಡಕತ್ತಾರ ತಮ್ಮನ್ನ? ಏನ್ ನೀನ್ ಕಡ್ಡಿ ಆಡ್ಸೋ ಕೆಲಸ ಮಾತ್ರ ತಮ್ಮನ್ನ ಭಾರಿ ಮಾಡ್ತಾಳೆ. ತಮ್ಮನ್ನ 5 ರೋಜ ಆಗ್ಯಾವ್ರಿ ಇವಾಗ, ಮತ್ತೆ ರಾತ್ರಿ ಒಂದ್ ಹಿಡಿದ್ರೆ 6 ರೋಜ ಕೊರೈತಿವ. ತಮ್ಮನ್ನ ಅಡಿಗೆ ಮಾಡಕತ್ತಿ? ತಮ್ಮನ್ನ ಅಡಿಗೆ ಮಾಡ್ತಾಳ ಹಂಗಂದ್ರೆ ಸುಮ್ಮನೆ ನಾಳೆ ಹತ್ರ ಏನ್ ಮಾಡ್ಬೇಡ ಅಡಿಗೆ ಹಂಗಂದ್ರೆ. ಈಗ ತಮ್ಮನ್ನ ಅಡಿಗೆ ಮಾಡತ್ತಾಳ ತಗೋನಿ. ತಮ್ಮನ್ನ ಹಂಗಂದ್ರ ರೊಟ್ಟಿ ಮಾಡ್ತಾಳೆ, ಪಲ್ಯ ಮಾಡ್ತಾಳೆ, ಎಲ್ಲಾ ಮಾಡ್ತಾಳ ಹಂಗಂದ್ರ ತಮ್ಮನ್ನ. ಹೌದ ಹೌದಲ್ ತಮ್ಮನ್ನ, ನೀ ನಮ್ ಜೊತೆ ಬೆಳಿಗ್ಗೆ ಎದ್ದಿ ಊಟ ಮಾಡಿದ್ದಿ, ತತ್ತಿ ತಿಂದಿ. ಅಲ್ಲ ಬೆಳಿಗ್ಗೆ ಮತ್ತೆ 10 ಗಂಟೆಗೆ ನೀ ಊಟ ಮಾಡಿದಲ್ಲ, ಎದಕ್ಕೆ? ಊಟ ಮಾಡಕ್ಕೆ ಮುಂಚೆ ಮತ್ತೆ ಬಿಸ್ಕಿಟ್ ತಿಂದಾಳ್ರಿ ಎದ್ದ. ಹೌದನ ರೋಜಾ ಬಿಡ ಟೈಮ್ ಆಯ್ತ್ರಿ. ನಾವು ರೋಜಾ ಬಿಡಾಕ ಇವನ್ನೆಲ್ಲ ಇಟ್ಕೊಂಡಿವಿ ನೋಡ್ರಿ, ಖಜೂರು ಬಾಳೆಹಣ್ಣು ಇಲ್ಲಿ ಕಲ್ಲಂಗಡಿ ಐತ್ರಿ ನೀರು. ಇವಾಗ ರೋಜಾ ಬಿಡಾನ್ರಿ. ವಬೀಕ ವಬೀಕ ಆಮಂತು ಆಮಂತು ವಅಲೈಕ ವಅಲೈಕ ತವಕ್ಕಲ್ತು ತವಕ್ಕಲ್ತು ವಅಲಾ ವಅಲಾ ರಿಜ್ವಿಕ ರಿಜ್ವಿಕ ಅಫ್ತರ್ತು ಅಫ್ತರ್ತು ಫತಕಬ್ಬಲ್ ಮಿನ್ನಿ ಫತಕಬ್ಬಲ್ ಮಿನ್ನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.